ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳೇನೇನಿವೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ. ಲೋಕೋಪಯೋಗಿ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಅವರಿಗೆ ಮಾಧ್ಯಮದವರು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಅದರಲ್ಲಿ ಪ್ರಮುಖವಾಗಿ ನೀವು ಸಿಎಂ ಸ್ಥಾನದ ಆಕಾಂಕ್ಷಿನ ಅಂತ ಪ್ರಶ್ನೆ ಮಾಡಿದ್ದಕ್ಕಾಗಿ, ಅಥವಾ ಎಂ ಬಿ ಪಾಟೀಲ್ ರವರು ನಾನೇ ಸಿಎಂ ಆಗ್ತೀನಿ ಅಂತ ಇದ್ದಾರೆ ಅಂತ ಕೇಳಿದ್ದಕ್ಕೆ, ಆದ್ರೆ ಆಗ್ಲಿ ಬಿಡಿ, ಅವ್ರು ನನಗಿನ ಸೀನಿಯರು ಅಂತ ತುಂಬಾ ಸರಳವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ನಿಜಕ್ಕೂ ಇಷ್ಟೇ ಸರಳತೆಯಿಂದ ಅವರು ಯೋಚನೆ ಮಾಡ್ತಾ ಇದ್ದಾರೆ ಅಥವಾ ಬೇರೆ ಏನಾದರೂ ಇದೆಯಾ? ನೋಡೋಣ ಏನ್ ಹೇಳ್ತಾರೆ ಸತೀಶ್ ಜಾರಕಿಹೊಳಿ ಅವರು ಅಂತ. ಎಂ ಬಿ ಪಾಟೀಲ್ ರವರು, ಸಚಿವ ಎಂ ಬಿ ಪಾಟೀಲ್ ರವರು, ನಾನು ಸೀನಿಯರ್ ಆಗಿದ್ದೀನಿ, ಸೊ ನಾನೇ ಸಿಎಂ ಆಗ್ತೀನಿ ಅಂತ ನೀಡಿರೋ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರು, ಆದ್ರೆ ಆಗ್ಲಿ ಬಿಡಿ, ಅವರು ಕೂಡ ಸೀನಿಯರ್, ಎಲ್ಲರೂ ಕೂಡ ನಾವು ಸಿಎಂ ಆಗ್ಬೇಕು ಅಂತ ಬಯಸ್ತಾರೆ, ಹಾಗೆಯೇ ಅವರು ಅನ್ಕೊಂಡಿದ್ದಾರೆ. ಆದ್ರೆ ನಾನು ಸಿಎಂ ರೇಸ್ ನಲ್ಲಿ ಇಲ್ವೇ ಇಲ್ಲ ಅಂತ ತುಂಬಾ ಸ್ಪಷ್ಟವಾಗಿ ಮಾತನಾಡಿದ್ದಾರೆ. ನಾನು ಸಿಎಂ ಸ್ಥಾನಕ್ಕಾಗಿ ಕ್ಲೇಮ್ ಮಾಡಿಲ್ಲ ಅಂತ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ ಲೋಕೋಪಯೋಗಿ ಸಚಿವರು. ಒಂದ್ ಕಡೆ ಸತೀಶ್ ಜಾರಕಿಹೊಳಿಗಿಂತ ನಾನೇ ಸೀನಿಯರ್ ಅಂತೇಳಿ ಎಂ ಬಿ ಪಾಟೀಲ್ ಅವರು ಇಲ್ಲ, ನಾವೆಲ್ಲಿ ಕ್ಲೇಮ್ ಮಾಡಿಲ್ಲ, ಯಾರು ಸೀನಿಯರ್ ಜೂನಿಯರ್ ಪ್ರಶ್ನೆ ಇಲ್ಲ, ನಾವೆಲ್ಲಿ ಆಗ್ತೀವಿ ಅಂತ ಕ್ಲೇಮ್ ಮಾಡಿಲ್ಲ. ಮತ್ತೆ ಈಗಾಗಲೇ ಸಾಕಷ್ಟು ಜನ ಕುರ್ಚಿ ಕೂಡ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ. ಹಿಂಗಾಗಿ ಇದರಲ್ಲಿ ನಾವು ಗುದ್ದಾಟ ಕುಸ್ತಿ ಮಾಡೋದು ಅನಾವಶ್ಯಕ. ಯಾಕೆ ಸರ್ ನಾನೇ ಸಿ ಎಂ ಆಗ್ತೀನಿ ಅಂತೇಳಿ ಹೇಳಿರ್ಬೋದು, ನೀವು ಯಾರು ಕೇಳಿರ್ಬೋದು ಅವ್ರಿಗೆ, ನೀವು ಆಗ್ತಿರಂತ ಆಗ್ತಂತ ಹೇಳಿರ್ಬೋದು. ಅದರಲ್ಲಿ ಇನ್ನು ಅಂಥದ್ದೇನು ಈಗ ಎಲ್ಲರೂ ಹೇಳಿದಾರಲ್ಲ, ನಮಗೂ ಆಸೆ ಇದೆ ಮುಂದೆ ಆಗಬೇಕು, ಆಗ್ತೀವಿ ನಾವು ಸೀನಿಯರ್ ಅಂತ ಹೇಳ್ತಾರೆ, ಸ್ವಾಭಾವಿಕವಾಗಿ ಹೇಳ್ತಾರೆ. ಅದನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದು ಅವಶ್ಯಕತೆ ಇಲ್ಲ. ಅರವಿಂದ್ ಏನತ್ರ ಎಲ್ಲದಿನ ಹಾಕೋರು ಹಾಕ್ತಾರೆ, ಏನು ಒಂದು ವಾಟ್ಸಪ್ಪಲ್ಲಿ ಬಂದರೆ ಇಡೀ ರಾಜ್ಯದ ಅಭಿಪ್ರಾಯ ಆಗೋಲ್ಲ, ಯಾರೋ ಒಬ್ರು ಹಾಕಿರ್ತಾರೆ ಕುಂತು, ಸೊ ಅದು ಬೇರೆ ವಿಚಾರ. ಮುಂದಿನ ಸಿ ಎಂ ಸತೀಶ್ ಜಾರಕಿಹೊಳಿ ಅಂತೇಳಿ ಸಾಕಷ್ಟು ಪೋಸ್ಟ್ಗಳು ಅಭಿಯಾನ ಸ್ಟಾರ್ಟು, ಹಂಗೆ ಎಲ್ಲ ಕಡೆ ಮಾಡಿದ ನಾವು ಆಗ್ತೋ ಅಂತ ನಮ್ಮವ್ರು ಹಾಕ್ತಾರೆ ಅಷ್ಟೇ, ಬೇರೆಯವ್ರು ನಾವು ಆಗ್ತ ನಾವು ಆಗ್ತ ಅಂತ ಚರ್ಚೆ ಅಷ್ಟೇ. ರಾಜ್ಯದಲ್ಲಿ ಅಂಥ ಪರಿಸ್ಥಿತಿನೂ ಇಲ್ಲ, ಸನ್ನಿವೇಶ ಕೂಡ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ, ಅವರೇ ಮುಂದುವರಿತಾರೆ.